ನಿಜವಾಗಿ ನೋಡಿದರೆ ಪೇಪರ್ ಕ್ಲಿಪ್ಗಳು ನೀರಿನಲ್ಲಿ ಮುಳುಗುತ್ತವೆ, ಆದರೆ ಕೆಲ ಸಲ ಈ ಕ್ಲಿಪ್ಗಳು ತೇಲುತ್ತವೆ. ಈ ತೇಲುವ ನೀರಿನಲ್ಲಿ ಒಂದು ಹನಿ ಸೋಪ್ ದ್ರವವನ್ನು ಬಿಟ್ಟರೆ ಕ್ಲಿಪ್ಗಳು ತಳದಲ್ಲಿ ಹೋಗಿ ಕೂಡುತ್ತವೆ. ಹೀಗೇಕೆ ಆಗುತ್ತದೆ ಎಂಬುದನ್ನು ನಾವು ಕಂಡುಹಿಡಿಯುವ. ಇದಕ್ಕಾಗಿ ಒಂದು ಗ್ಲಾಸ್ ನೀರು, ನಾಲ್ಕಾರು ಪೇಪರ್ ಕ್ಲಿಪ್ ಹಾಗೂ ಸೋಪ್ ಸೊಲ್ಯೂಷನ್ ಬೇಕಾಗುವು. ಒಂದು ಪೇಪರ್ ಕ್ಲಿಪ್ಪದ ತಂತಿಯನ್ನು ಸ್ವಲ್ಪ ಮಣಿಸಿ ಇದನ್ನು ಕ್ಲಿಪ್ಪಿನ ಮೇಲೆತ್ತಲು ಮಾಡಿಕೊಳ್ಳಿ. ಪೇಪರ್ ಕ್ಲಿಪ್ಪನ್ನು ಹೋಲ್ಡರ್ದಂತೆ ಮೇಲೆ ಹಿಡಿದು ನೀರಿನ ಪೃಷ್ಠಭಾಗದ ಮೇಲೆ ಮೆಲ್ಲಗೆ ಬಿಟ್ಟರೆ ಕ್ಲಿಪ್ಪು ತೇಲುವುದು. ನೀರಿನ ಮೇಲ್ಬದಿಗಿರುವ ಸರ್ಫೇಸ್ ಟೆನ್ಷನ್ದಿಂದಾಗಿ ಕ್ಲಿಪ್ಪು ತಳಕ್ಕೆ ಹೋಗುವುದಿಲ್ಲ. ಕ್ರಿಮಿಕೀಟಕಗಳು ನೀರಿನ ಮೇಲೆ ಇದೇ ರೀತಿಯಾಗಿ ಸರ್ಫೇಸ್ ಟೆನ್ಷನ್ದ ಗುಣಧರ್ಮ ಉಪಯೋಗಿಸಿ ನೀರಲ್ಲಿ ನಿಲ್ಲುವವು ತೇಲುವವು. ಇನ್ನೊಮ್ಮೆ ಕ್ಲಿಪ್ಪನ್ನು ಬೇರ್ಪಡಿಸಿ ತೇಲಿಸಿಡಿ. ಈಗ ಇದರ ಮೇಲೆ ಒಂದು ಹನಿ ಸೋಪ್ ದ್ರವವನ್ನು ಬಿಟ್ಟಾಗ ಆ ಅದೃಶ್ಯವಿರುವ ಸರ್ಫೇಸ್ ಟೆನ್ಷನ್ ಪದರು ಇಬ್ಭಾಗವಾಗಿ ಕ್ಲಿಪ್ಗಳು ಕೆಳಗೆ ಬೀಳುವವು. ಇಲ್ಲಿ ಎರಡು ಕ್ಲಿಪ್ಗಳು ತೇಲುತ್ತವೆ, ಅವು ಗ್ಲಾಸಿನ ಬದಿಗೆ ಹೋಗಲು ಹವಣಿಸುತ್ತವೆ. ಇಲ್ಲಿ ಒಂದು ಹನಿ ಸೋಪ್ ಸೊಲ್ಯೂಷನ್ ಬಿಟ್ಟಾಗ ಎರಡೂ ಕ್ಲಿಪ್ಗಳು ಮುಳುಗಿ ಹೋಗುವವು. ಈ ಸ್ಕಿನ್ ಹರಿದು ಕ್ಲಿಪ್ಗಳು ಕೆಳಗೆ ಹೋಗುವವು.